ಒಬ್ಬ ಅಭಿಮಾನಿ ತನ್ನ ನೆಚ್ಚಿನ ನಾಯಕ ನಟನಿಗೆ ಸಿನಿಮಾನ ಡೈರೆಕ್ಟ್ ಮಾಡಿದರೆ ಯಾವ ರೇಂಜಲ್ಲಿ ಇರುತ್ತೆ ಅನ್ನೋಕ್ಕೆ ಈ ಸಿನಿಮಾ ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ಬೋದು ಆ್ಯಂಡ್ ಆ ಸಿನಿಮಾನೇ ರಾಬರ್ಟ್ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಜಸ್ಟ್ ಇವಾಗ ತಾನೇ ಡಿ ಬಾಸ್ ಅವರ ರಾಬರ್ಟ್ ಅವತಾರನ ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿದೆ ನನಗೇನು ಇಷ್ಟ ಆಯಿತು ಏನಿಷ್ಟ ಆಗಲಿಲ್ಲ ಅನ್ನೋದನ್ನ ನೋಡೋಣ ಬನ್ನಿ ರಾಬರ್ಟ್ ಡಿ ಬಾಸ್ ಅವರ ಕೆರಿಯರ್ನಲ್ಲಿ ಒಂದು ಬೇರೆ ರೇಂಜ್ಗೆ ಇರೋ ಸಿನಿಮಾ ಯಾಕಂದರೆ ಅಷ್ಟು ವೆರೈಟಿಯಾಗಿ ಸಿನಿಮಾ ಮೂಡಿ ಬಂದಿದೆ ಆ್ಯಂಡ್ ಎ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ತರುಣ್ ಸುಧೀರ್ ಸರ್ ಸಿನಿಮಾದ ಲೈನ್ ಸ್ಟೋರಿ ಹೇಳೋಕ್ಕೆ ಕುಂತ್ರೆ ಸಿನಿಮಾದ ಕತೆನೇ ಬಿಟ್ಕೊಟ್ಟಂಗೆ ಆಗುತ್ತೆ ಸೊ ಸಿಂಪಲ್ ಆಗಿ ದ ಜರ್ನಿ ಆಫ್ ರಾಬರ್ಟ್ ಫ್ರಮ್ ಮ್ಯಾಂಗ್ಳೂರ್ ಟು ಲಕ್ನೌ ಅಂತ ಹೇಳ್ಬೋದು ಈ ಸಿನಿಮಾ ಬಂದು ಒಂದು ಕಮರ್ಷಿಯಲ್ ರಿವೆಂಜ್ ಡ್ರಾಮಾ ಬಟ್ ರಿವೆಂಜ್ನ ಯಾರು ತಗೋತಾರೆ ಅನ್ನೋದು ಈ ಸಿನಿಮಾದ ಟ್ವಿಸ್ಟ್ ಆ್ಯಂಡ್ ಸಿನಿಮಾದಲ್ಲಿ ರಿವೆಂಜ್ ಅನ್ನೋ ವರ್ಡ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಫಸ್ಟ್ಲಿ ಪರ್ಫೆಕ್ಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಇರಬೇಕಾದ ಎಲ್ಲ ಎಲಿಮೆಂಟ್ಸ್ಗಳನ್ನ ತರುಣ್ ಸುಧೀರ್ ಅವರು ಈ ಸಿನಿಮಾದಲ್ಲಿ ಹಾಕಿ ತುರ್ಕಿದ್ದಾರೆ ಆ್ಯಂಡ್ ಆ ಎಲ್ಲ ಎಲಿಮೆಂಟ್ಸ್ ಕೂಡ ನೋಡೋ ಜನರನ್ನು ಎಂಟರ್ಟೈನ್ ಕೂಡ ಮಾಡುತ್ತೆ ಸೆಕೆಂಡ್ ಮೇಕಿಂಗ್ ಕಮರ್ಷಿಯಲ್ ಸಿನಿಮಾಗೆ ಈ ಲೆವೆಲ್ಗೆ ಮೇಕಿಂಗ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ರಿಚ್ನೆಸ್ ಸಿನಿಮಾದಲ್ಲಿ ತುಂಬ ಕಡೆ ಕಾಣಿಸುತ್ತೆ ಅರ್ಡ್ ಶಿವರಾಜ್ ಪೇಟೆ ಇವನೇನು ಗುರು ಹೀರೋ ಬಗ್ಗೆ ಹೇಳಿದೆ ಕಾಮಿಡಿಯನ್ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ಡಿ ಬಾಸ್ ಬಗ್ಗೆ ಲಾಸ್ಟ್ಗೆ ಹೇಳ್ತೀನಿ ಶಿವರಾಜ್ ಪೇಟೆ ಅವರು ಎಂಥ ಆ್ಯಕ್ಟರ್ ಅಂತ ಈ ಸಿನಿಮಾದಲ್ಲಿ ಅವರು ಪ್ಲೇ ಮಾಡಿರೋ ರೋಲ್ನ ನೋಡಿದರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಗಟ್ಸಿಂದ ಆ ರೋಲ್ನ ಪ್ಲೇ ಮಾಡಿದ್ದಾರೆ ನೆಕ್ಸ್ಟ್ ಆ್ಯಕ್ಷನ್ ಸೀಕ್ವೆನ್ಸಸ್ ಸಿನಿಮಾದಲ್ಲಿ ಸುಮಾರು ಆ್ಯಕ್ಷನ್ ಸೀನ್ಸ್ ಇದೆ ಆ್ಯಂಡ್ ಎಲ್ಲದಕ್ಕೂ ಕೂಡ ಅಲ್ಟ್ರಾ ಸ್ಟೈಲಿಶ್ ಫೈಟ್ಸ್ ಗುರು ಈ ವೈಟ್ ಡ್ರೆಸ್ಸಲ್ಲಿರೋ ಫೈಟ್ನ ನೋಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸುತ್ತೋ ಇಲ್ವೋ ಆದರೆ ಜನರ ಸೌಂಡ್ ಮಾತ್ರ ತುಂಬ ಜೋರಾಗಿ ಕೇಳಿಸುತ್ತೆ ನೆಕ್ಸ್ಟ್ ಟೆಕ್ನಿಕಾಲಿಟಿ ವಿಚಾರಕ್ಕೆ ಬಂದರೆ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಒಂದು ಬೇರೆ ರೇಂಜಲ್ಲೇ ಬಂದಿದೆ ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗ್ ಅಂತೂ ಚಿಂದಿ ಗುರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂಡ್ ಸಾಂಗ್ಸ್ ಕೂಡ ಅಷ್ಟೇ ಒಂದು ಹೆಗಲ ಮೇಲೆ ಅರ್ಜುನ್ ಜನಯಾ ಅವರು ಇನ್ನೊಂದು ಹೆಗಲ ಮೇಲೆ ಹರಿಕೃಷ್ಣ ಅವರು ಇಬ್ಬರು ಕೂತ್ಕೊಂಡು ಕುಯ್ದು ಬಿಸಾಕಿದ್ದಾರೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಡಿ ಬಾಸ್ ಅವರ ಆ್ಯಕ್ಟಿಂಗ್ ನಿಜವಾಗ್ಲೂ ನನ್ನ ಪ್ರೀತಿ ರಾಮು ಮತ್ತು ವಿಂಟೇಜ್ ಡಿ ಬಾಸ್ ಆ ಎರಡು ಕ್ಯಾರೆಕ್ಟರ್ನ ಕಣ್ಣು ಮುಂದೆ ಬರೋ ಥರ ಆ್ಯಕ್ಟ್ ಮಾಡಿದ್ದಾರೆ ಅದಾದ ಮೇಲೆ ಆನೆ ಮತ್ತು ಹುಲಿ ನಡುವೆ ಒಂದು ಆ್ಯಕ್ಷನ್ ಸೀನ್ ಇದೆ ಗುರು ಅದು ಮಾತ್ರ ಚಿಂದಿ ಆನೆ ಡಿ ಬಾಸ್ ಅಂತ ಗೊತ್ತು ಹುಲಿ ಯಾರು ಅಂತ ಥಿಯೇಟರಲ್ಲಿ ಹೋಗಿ ಸಿನಿಮಾನ ನೋಡಿ ತಿಳ್ಕೊಳ್ಳಿ ಇನ್ನು ನನಗೆ ಇಷ್ಟ ಆಗದೇ ಇರೋ ಒಂದೇ ಒಂದು ಎಲಿಮೆಂಟ್ ಅಂದರೆ ಸಿನಿಮಾ ಟೇಕ್ ಆಫ್ ಆಗೋದು ಬಂದು ಲಕ್ನೋವಲ್ಲಿ ಸೊ ಫಸ್ಟ್ ಹಾಫಲ್ಲಿ ಸ್ವಲ್ಪ ಹಿಂದಿ ಬಳಕೆ ಜಾಸ್ತಿ ಅನಿಸುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕಿತ್ತು ಬಟ್ ಅದನ್ನೆಲ್ಲ ಸೈಡ್ಗೆ ಇಟ್ಟರೆ ಈ ಸಿನಿಮಾನ ಎಲ್ಲ ತರಹದ ಆಡಿಯನ್ಸ್ಗಳು ಒಂದು ಸಲ ನೋಡೋಕ್ಕೆ ಮೋಸ ಇಲ್ಲ ಆದರೆ ಡಿ ಬಾಸ್ ಫ್ಯಾನ್ಸ್ಗೆ ಎಷ್ಟು ಸಲ ನೋಡಿದರೂ ಸಾಕಾಗಲ್ಲ ಕೊನೆಗೆ ಹೇಟರ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಂದಿ ಯಾವತ್ತಾದರೂ ಹೇಸಿಗೆ ತಿನ್ನೋದು ಬಿಡುತ್ತಾ ಇಲ್ಲ ನಿಮ್ಮ ಹಣೆ ಬರಹನೇ ಅಷ್ಟು ಎಂಥ ಒಳ್ಳೆ ಸಿನಿಮಾ ಬಂದರೂ ಬ್ಯಾಕ್ ಸಾಯ್ತೀರ ಉದ್ದಾರ ಆಗೋ ಕೆಲಸ ಮಾಡ್ರಿ ಗುರು ಅಂತ ಹೇಳ್ತಾ ಒಂದು ನಿಮಿಷ ಈ ಹುಡುಗನ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಮರೆತೆ ಲಿಟ್ರಲಿ ಈ ಸಣ್ಣ ಹುಡುಗನ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫೈನಲಿ ವೀಡಿಯೋ ಇಷ್ಟ ಆಗಿದ್ರೆ ಮಾಡೋದನ್ನೆಲ್ಲ ಮಾಡಿ ಸಿನಿಮಾ ನೋಡ್ಕೊಂಡು ಬಂದಿದ್ರೆ ನಿಮಗೆ ಸಿನಿಮಾ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಸಿಗೋಣ ಮುಂದಿನ ವೀಡೋದಲ್ಲಿ ಬಾಯ್